ಸದ್ಯ ಜೆಡಿಎಸ್ ನಲ್ಲಿ ಮಾತಲ್ಲಿ ಇರುವಂತ ವಿಚಾರ ಅಂತ ಹೇಳಿದ್ರೆ ಅಥವಾ ಚರ್ಚೆಯಲ್ಲಿ ಇರುವಂತ ವಿಚಾರ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರು ಪಟ್ಟು ಬಿಡದೆ ಇರುವಂತ ವಿಚಾರ ಯಾವುದಕ್ಕಾಗಿ ಟಿಕೆಟ್ ಗೋಸ್ಕರ ಹಾಸನ ಟಿಕೆಟ್ ಗಾಗಿ ಹೆಚ್ಚಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಪಟ್ಟು ಬಿಡತಾ ಇಲ್ಲ ಭವಾನಿ ರೇವಣ್ಣ ಅವರ ಈ ಒಂದು ನಡೆಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಮತ್ತೆ ಹೆಚ್ಚಿ ಕುಮಾರಸ್ವಾಮಿಗೆ ಕುಟುಂಬ ರಾಜಕಾರಣ ಭೀತಿ ಶುರುವಾಗಿದೆ चुनाव के ಸ್ಪರ್ಧಿಸೋದಾಗಿ ಭವಾನಿ ರೇವಣ್ಣ ಅವರು ಘೋಷಿಸಿಕೊಂಡಿದ್ದಾರೆ ಭವಾನಿ ನಿಲ್ಲದಂತೆ ರೇವಣ್ಣ ಜೊತೆಗೆ ಕುಮಾರಸ್ವಾಮಿ ಚರ್ಚೆ ನಡೆಸುತ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕುಟುಂಬ ರಾಜಕಾರಣ ಇಲ್ಲ ಅಂತ ಹೇಳಿದ್ರು ಹೆಚ್ಚಿಗೆ ಮಾತು ದಿಕ್ಕರಿಸಿ ಕೊನೆ ಕ್ಷಣದಲ್ಲಿ ಸ್ಪರ್ಧಿಸುವ ಬಗ್ಗೆ ಕೂಡ ಚರ್ಚೆ ನಡೆಯತಾ ಇದೆ ಪಂಚರತ್ನ ಮೂಲಕ ಈಗಾಗಲೇ ಕಾರ್ಯಕರ್ತರಲ್ಲಿ ಉತ್ಸಾಹ ಬೇರೆ ಜಾಸ್ತಿ ಆಗಿದೆ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆ ನೀಡೋದಾಗಿ ಹೆಚ್ಚಿ ಕುಮಾರಸ್ವಾಮಿ ಸಂದೇಶವನ್ನ ಕೂಡ ತಿಳಿಸಿಬಿಟ್ಟಿದ್ದಾರೆ ಕಾರ್ಯಕರ್ತರಿಗೂ ಸ್ಪಷ್ಟ ಸಂದೇಶವನ್ನ ಮಾಜಿ ಸಿಎಂ ರವಾನಿಸಿದ್ದಾರೆ ಕಾರ್ಯಕರ್ತರು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಮನ್ನಣೆ ನೀಡಲಾಗುತ್ತೆ ಅಂತ ಹೇಳಿ ಹೀಗಿರುವಾಗ ಏನು ಮಾಡಬಹುದು ಹೆಚ್ಡಿಕೆ ಮಾತಿನಿಂದ ಫುಲ್ ಆಕ್ಟಿವ್ ಆಗಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಭವಾನಿ ರೇವಣ್ಣ ಅವರ ನಡೆಯಿಂದ ಕಾರ್ಯಕರ್ತರಿಗೆ ಅವಕಾಶ ತಪ್ಪು ಅಂತ ಭೀತಿ ಇದೆ ನೆನ್ನೆನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು ಭವಾನಿ ರೇವಣ್ಣ ಅವರನ್ನ ನಿಲ್ಲಿಸುವಂತ ಅವಶ್ಯಕತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ ಆದರೆ ಅವರನ್ನ ನಿಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಬಂದ್ರೆ ಕಾರ್ಯಕರ್ತರನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಸೋ ಭವಾನಿ ರೇವಣ್ಣ ಅವರು ಭಟ ಮಾಡ್ಕೊಂಡು ಕೂತಿದ್ದಾರೆ ಈಗ ಆಲ್ರೆಡಿ ಜೆಡಿಎಸ್ ಪಕ್ಷದ ಮೇಲೆ ಕುಟುಂಬ ರಾಜಕಾರಣದ ಕಪ್ಪು ಛಾಯೆ ಇದೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ